ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೈನ್ ರವರನ್ನ ಏನೆಂದು ಪರಿಭಾವಿಸುತ್ತಾರೆ? ಸೊ ಅವರು ಅತಿ ಶ್ರೇಷ್ಠ ವಿಜ್ಞಾನಿ ಮತ್ತು ಮಾನವತಾವಾದಿ ಎಂದು ಪರಿಭಾವಿಸುತ್ತಾರೆ. ಐನ್ಸ್ಟೈನ್ ರವರನ್ನ ಅತಿಶ್ರೇಷ್ಠ ವಿಜ್ಞಾನಿ ಹಾಗೂ ಮಾನವತಾವಾದಿ ಎಂದು ಪರಿಭಾವಿಸುತ್ತಾರೆ. ನೆಕ್ಸ್ಟ್ ಎರಡನೇದು, ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೈನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು? ಯಾವುದು ಅಂದರೆ, ಧರ್ಮವಿಲ್ಲದ ವಿಜ್ಞಾನ, ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂತ ಹೇಳಿದ್ದಾರೆ. ಧರ್ಮ ಇಲ್ಲದ ವಿಜ್ಞಾನ, ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವಂತ ಹೇಳಿಕೆ ನೀಡಿದ್ದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಐನ್ಸ್ಟೈನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದರು? ಯಾರ ವಿಚಾರ ಅಂದರೆ ಸ್ಪಿನೋಜಾ ಅವರ ವಿಚಾರಗಳನ್ನು ನಂಬಿದ್ದರು. ಐನ್ಸ್ಟೈನ್ ದೇವರಿಗೆ ಸಂಬಂಧಿಸಿದಂತೆ ಸ್ಪಿನೋಜಾರವರ ವಿಚಾರಗಳನ್ನು ನಂಬಿದ್ದರು. ನಾಲ್ಕನೇದು, ಸ್ಪಿನೋಜಾ ಯಾರು? ಅವರು ಹಿಂಸೆಗೊಳಗಾಗಿದ್ದು ಏಕೆ ಅಂತ. ಸೊ ಈ ಸ್ಪಿನೋಜಾ ಅವರು ಒಬ್ಬ ಡಚ್ ತತ್ವಜ್ಞಾನಿ. ಇವರು ಧರ್ಮಕ್ಕೆ ಸಂಬಂಧಿಸಿದಂತೆ ಅವರು ಒಂದು ಅವೈಜ್ಞಾನಿಕ ಅಸಂಪ್ರದಾಯಿಕ ದೃಷ್ಟಿಕೋನ ಇದ್ದಿದ್ದರಿಂದ ಅವರು ಹಿಂಸೆಗೊಳಗಾದರು ಅಂತ. ಸ್ಪಿನೋಜಾ ಡಚ್ ತತ್ವಜ್ಞಾನಿ. ಡಚ್ ತತ್ವಜ್ಞಾನಿ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವೈಜ್ಞಾನಿಕ ಅಥವಾ ಅಸಂಪ್ರದಾಯಿಕ ದೃಷ್ಟಿಕೋನ ಇಟ್ಕೊಂಡಿದ್ದಕ್ಕಾಗಿ ಹಿಂಸೆಗೊಳಗಾದರು. ಇನ್ನು ಐದನೇ ಪ್ರಶ್ನೆ, ಐನ್ಸ್ಟೈನ್ ಹೆಸರೆತ್ತುವ ಅಧಿಕಾರ ಯಾರಿಗಿಲ್ಲವೆಂದು ಲೇಖಕರು ಹೇಳುತ್ತಾರೆ? ಸೊ ದೇವರನ್ನ ವಾಣಿಜ್ಯ ವ್ಯವಹಾರಗಳಿಗೆ ಬಳಸತಕ್ಕಂಥವರು ಅಂಥ ಜನರು ಐನ್ಸ್ಟೈನ್ ಹೆಸರನ್ನು ಎತ್ತುವಂಥ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ದೇವರನ್ನ ವಾಣಿಜ್ಯ ಬಳಕೆಗೆ ಬಳಸುವ ಜನರಿಗೆ ದೇವರ ಐನ್ಸ್ಟೈನ್ ಅವರ ಹೆಸರೆತ್ತುವ ಅಧಿಕಾರವಿಲ್ಲ ಎಂದು ಹೇಳುತ್ತಾರೆ. ಸೊ ಮತ್ತೊಮ್ಮೆ ನೋಡಿ, ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೈನ್ರನ್ನ ಏನೆಂದು ಪರಿಭಾವಿಸುತ್ತಾರೆ?
ಉತ್ತರ ಐನ್ಸ್ಟೀನ್ ರವರನ್ನ ಅತಿ ಶ್ರೇಷ್ಠ ವಿಜ್ಞಾನಿ ಹಾಗೂ ಮಾನವತಾವಾದಿ ಎಂದು ಪರಿಭಾವಿಸುತ್ತಾರೆ. ಎರಡನೇದು, ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು? ಉತ್ತರ, ಧರ್ಮವಿಲ್ಲದ ವಿಜ್ಞಾನ, ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂತ ಹೇಳಿದ್ದಾರೆ. ಮೂರನೇದು, ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದರು? ಉತ್ತರ, ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಸ್ಪಿನೋಜಾರವರ ವಿಚಾರಗಳನ್ನು ನಂಬಿದ್ದರು. ನಾಲ್ಕನೇ ಪ್ರಶ್ನೆ, ಸ್ಪಿನೋಜಾ ಯಾರು, ಅವರು ಹಿಂಸೆಗೊಳಗಾಗಿದ್ದು ಏಕೆ ಅಂತ? ಉತ್ತರ, ಸ್ಪಿನೋಜಾ ಡಚ್ ತತ್ವಜ್ಞಾನಿ. ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವೈಜ್ಞಾನಿಕ ಅಥವಾ ಅಸಂಪ್ರದಾಯಿಕ ದೃಷ್ಟಿಕೋನ ಉಳ್ಳವರಾಗಿದ್ದರಿಂದ ಹಿಂಸೆಗೊಳಗಾದರು. ಐದನೇದು, ಐನ್ಸ್ಟೀನ್ ಹೆಸರೆತ್ತುವ ಅಧಿಕಾರ ಯಾರಿಗಿಲ್ಲವೆಂದು ಲೇಖಕರು ಹೇಳುತ್ತಾರೆ? ಉತ್ತರ, ದೇವರನ್ನ ವಾಣಿಜ್ಯ ಬಳಕೆಗೆ ಬಳಸುವ ಜನರಿಗೆ ಐನ್ಸ್ಟೀನ್ ರವರ ಹೆಸರೆತ್ತುವ ಅಧಿಕಾರವಿಲ್ಲ ಎಂದು ಲೇಖಕರು ಹೇಳುತ್ತಾರೆ. ಇಷ್ಟು ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಇದರಲ್ಲಿ ಬರ್ತಕ್ಕಂಥ ಭಾಷಾಭ್ಯಾಸದಲ್ಲಿ ಮೊದಲಿಗೆ ನೋಡಿ, ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತ ಇದೆ. ಈಗ ಬಿಡಿಸಿ ಬರೆಯೋಣ. ಶತಮಾನೋತ್ಸವ, ಶತಮಾನ ಪ್ಲಸ್ ಉತ್ಸವ. ಶತಮಾನ ಪ್ಲಸ್ ಉತ್ಸವ, ಇದು ಗುಣಸಂಧಿ. ನೆಕ್ಸ್ಟ್, ಮಾತ್ರವಲ್ಲ, ಮಾತ್ರ ಪ್ಲಸ್ ಅಲ್ಲ, ಮಾತ್ರ ಪ್ಲಸ್ ಅಲ್ಲ, ಮಾತ್ರವಲ್ಲ, ಇದು ಒಕಾರಾಗಮ, ಸೊ ಆಗಮ ಸಂಧಿ. ನೆಕ್ಸ್ಟ್, ವಾಗ್ವಾದ, ವಾಕ್ ಪ್ಲಸ್ ವಾದ, ವಾಗ್ವಾದ, ವಾಗ್ವಾದ, ಸೊ ಇದು ಜಸ್ತ್ವ ಸಂಧಿ. ನೆಕ್ಸ್ಟ್, ಹೇಳಿಕೆಯಿಂದ, ಹೇಳಿಕೆ ಪ್ಲಸ್ ಇಂದ, ಆಗಮ ಸಂಧಿ. ಆಗಮ ಸಂಧಿ. ನೆಕ್ಸ್ಟ್, ದೇವರಲ್ಲಿ, ದೇವರ ಪ್ಲಸ್ ಅಲ್ಲಿ, ಲೋಪ ಸಂಧಿ. ದೇವರ ಪ್ಲಸ್ ಅಲ್ಲಿ, ಲೋಪ ಸಂಧಿ. ನೆಕ್ಸ್ಟ್, ಮನದಟ್ಟು, ಮನಸ್ಸು ಪ್ಲಸ್ ತಟ್ಟು, ಮನದಟ್ಟು, ಆದೇಶ ಸಂಧಿ. ನೆಕ್ಸ್ಟ್, ಈ ಮೇಲೆ ನೋಡಿ, ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯೇಕಿಸಿ ಹೆಸರಿಸಿ ಅಂತ. ಸೊ ಫಸ್ಟ್, ವಿಜ್ಞಾನಿಗಳಲ್ಲಿ, ಸೊ ಇಲ್ಲಿ ಅಲ್ಲಿ ಅಂತಕ್ಕಂಥದ್ದು ಬರುತ್ತೆ. ಅಲ್ಲಿ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ. ಹೆಸರನ್ನು, ಅನ್ನು, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ದೇವರ ಆ ಬರುತ್ತೆ, ಆ ಅಂತಂದ್ರೆ ಷಷ್ಠಿ ಏನ. ದೇವರಿಗೆ, ಗೆ ಅಂದರೆ ಚ, ಗೆ ಬರುತ್ತೆ ಚತುರ್ಥಿ ವಿಭಕ್ತಿ. ನೆಕ್ಸ್ಟ್, ಮತದಿಂದ, ಇಂದ ಅಂದರೆ ತೃತೀಯ ವಿಭಕ್ತಿ.
ನೆಕ್ಸ್ಟ್ ಧರ್ಮಕ್ಕೆ ಕೆ ಅಂದರೆ ಇದು ಕೂಡ ಚತುರ್ಥಿ ವಿಭಕ್ತಿ ಮತ್ತೊಮ್ಮೆ ನೋಡಿ ಕ್ಲೇನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿದೆ ಶತಮಾನೋತ್ಸವ ಶತಮಾನ ಪ್ಲಸ್ ಉತ್ಸವ ಗುಣಸಂಧಿ ಮಾತ್ರವಲ್ಲ ಮಾತ್ರ ಪ್ಲಸ್ ಅಲ್ಲ ಆಗಮ ಸಂಧಿ ವಾಗ್ವಾದ ವಾಕ್ ಪ್ಲಸ್ ವಾದ ಜಸ್ತ್ವ ಸಂಧಿ ಹೇಳಿಕೆಯಿಂದ ಹೇಳಿಕೆ ಪ್ಲಸ್ ಇಂದ ಆಗಮ ಸಂಧಿ ದೇವರಲ್ಲಿ ದೇವರ ಪ್ಲಸ್ ಅಲ್ಲಿ ಲೋಪ ಸಂಧಿ ಮನದಟ್ಟು ಮನಸ್ಸು ಪ್ಲಸ್ ತಟ್ಟು ಆದೇಶ ಸಂಧಿ ಕೆಳಗಿನ ಪದಗಳಲ್ಲಿ ವಿಭಕ್ತಿ ಪ್ರತ್ಯೇಕಿಸಿ ಹೆಸರಿಸಿ ವಿಜ್ಞಾನಿಗಳಲ್ಲಿ ಅಲ್ಲಿ ಬರುತ್ತೆ ಸಪ್ತಮ ವಿಭಕ್ತಿ ಪ್ರತ್ಯಯ ಹೆಸರನ್ನು ಅನ್ನು ಬರುತ್ತೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೇವರ ಆ ಬಂತು ಷಷ್ಠಿ ವಿಭಕ್ತಿ ಪ್ರತ್ಯಯ ಅವರಿಗೆ ಗೆ ಇದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮತದಿಂದ ಇಂದ ಬಂದಿದೆ ತೃತೀಯ ವಿಭಕ್ತಿ ಪ್ರತ್ಯಯ ಧರ್ಮಕ್ಕೆ ಕೆ ಬಂತು ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೊ ಈ ರೀತಿಯಾಗಿ ಭಾಷಾಭ್ಯಾಸಗಳನ್ನು ನೋಡಬಹುದು.